ಜಾತ್ಯತೀತ ಜನತಾ ದಳದಿಂದ ಆರಂಭಿಸಲಾಗಿರುವ ಸ್ವಾಭಿಮಾನ ಅಭಿಯಾನ ಕಾರ್ಯಕ್ರಮಕ್ಕೆ ಮಂಗಳೂರಿನ ಉಳ್ಳಲದಲ್ಲಿ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ನಾರಾಯಣ ಗುರುಗಳ ವಿಚಾರದಲ್ಲಿ ಕೇಂದ್ರ ಸರ್ಕಾರ ನಡೆದುಕೊಂಡಂತಹ ರೀತಿ ಸರಿ ಇಲ್ಲವೆಂದು ಬೇಸರ ವ್ಯಕ್ತಪಡಿಸಿದರು ನಜೀರ್ ಉಳ್ಳಾಲ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಪುರಸ್ಕೃತರಾದ ಮಹಲಿಂಗ ನಾಯಕ ಮತ್ತು ಅಕ್ಷರ ಸಂತ ಹರಕಳ ಹಾಜಬ್ಬ ಅವರನ್ನು ಸನ್ಮಾನಿಸಲಾಯಿತು ವಿಧಾನ ಪರಿಷತ್ ಸದಸ್ಯ ಅಭಿಯಂ ಫಾರೂಕ್ ಜಿಲ್ಲಾಧ್ಯಕ್ಷ ಜಾಕೆ ಮಾಧವಗೌಡ ಮಾಜಿ ಜಿಲ್ಲಾಧ್ಯಕ್ಷ ಮೊಹಮ್ಮದ್ ಕುಣ್ಣಿ ಮಹಿಳಾ ಘಟಕದ ಅಧ್ಯಕ್ಷೆ ಸುಮತಿ ಹೆಗ್ಡೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು राष्ट्रीय अध्यक्षर श्री एच डी देवेगौड़ सम्मुखदल्ली श्री बी एम फारूक उपस्थित जिले राज्य नायक उपाध्यक्ष प्रति तिंगलु एरडु जिले मुगिस्तीनि पक्ष उड़स्कु अंबल प्रादेशिक पक्ष याके ना तुम विश्लेषण मे अल भाला कड़मे निल्तने बर्तने मत नम जो इतने खंड पक्ष के शक्ति को विश्वास है नन के आ केस नम वेदिकूतिरतक मुखंड सहकार पक्ष मत दक्षिण कन्नड जिले निम्म आशीर्वाद अधिकार के तरली शक्ति मीरी प्रयत्न माते उल्लाल अथवा जिले अथवा राज्य देश ಇಂದು ಯಾವ ರೀತಿಯಲ್ಲಿ ಹೋಗ್ತಾ ಇದೆ ಈ ರಾಜಕಾರಣ ರಾಜಕಾರಣದ ಪಡಬೂತಕ್ಕೆ ಸಿಕ್ಕಿ ನಾವು ಯಾವ ರೀತಿ ನಲಗುತ್ತಾ ಇದ್ದೇವೆ ಅಂತ ನೀವೆಲ್ಲ ಕಾಣ್ತಾ ಇದ್ದೀರಿ ಅದಕ್ಕಾಗಿ ಎಲ್ಲ ಪರಿಹಾರ ಎಂಬಂತೆ ಜಾತ್ಯಾತೀತ ಜನತಾ ದಳದ ನಾಯಕರಾದಂತ ಸನ್ಮಾನ್ಯ ಎಸ್.ಎ. ದೇವೇಗೌಡರವರು ಸ್ವಾಭಿಮಾನದ ಅಭಿಯಾನವನ್ನು ಪ್ರಾರಂಭಿಸಕ್ಕಾಗಿ ಇಂದು ಉಳ್ಳಾಲಕ್ಕೆ ಬಂದಿದ್ದಾರೆ ಇದಕ್ಕೆ ಕಾರಣಕರ್ತರು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಸನ್ಮಾನ್ಯ ಶ್ರೀ ಬಿಎಂ ಫಾರೂಕ್ ರವರು ಜಸ್ಟಿಸ್ ಆಚಾರ್ಯನಲ್ಲಿ ಯುಪಿಎ 1 ಯುಪಿಎನ್ ಮಾಡ್ಲಿಕ್ಕೆ ಆಗಲಿಲ್ಲ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಇದ್ದಾಗ ಒಂದು ಜಾತಿ ಗಣಿತೆಯ ಒಂದು ಸಮೀಕ್ಷೆಯನ್ನು ಮಾಡಿದರು ಆ ಜಾತಿ ಗಣಿತೆಯ ಸಮೀಕ್ಷೆಯಲ್ಲಿ ಅದರ ವರದಿಯನ್ನು ಕೂಡ ಅವರು ದಿಗ್ಮೆಗೊಂಡು ಇವತ್ತಿ ಕೂಡ ಅದನ್ನು ಬಿಡುಗಡೆಗೊಳಿಸಿಲ್ಲ ಯಾಕಂದ್ರೆ ಅದರಲ್ಲಿ ಕೂಡ ಅಲ್ಪಸಂಖ್ಯಾತರ ಸುಮಾರು 80 ಲಕ್ಷ ಕೋಟಿ ಇದ್ದರು ಈ ಜಾತಿಯಲ್ಲಿ ಇದ್ದಾರೆ ಅಂತ ಹೇಳಿ ಅದನ್ನು ತನ್ನಿಲ್ಲ ಇಂತಲ್ಲಿರುವಾಗ ಈಗ ನಾವು ಇದನ್ನೆಲ್ಲ ನೋಡಿ ನಮಗೆ ನಾವು ಯೋಚನೆ ಬೇಕಾಗಿದ್ದು ನಮಗೆ ಒಂದು ಪರ್ಯಾಯ ಪಕ್ಷ ಆ ಪರ್ಯಾಯ ಪಕ್ಷ ಇರುದಂದ್ರೆ ಅದು ಜಾತ್ಯತೀತ ಜನತಾ ಅಲ್ಲ ಪೋಷ ಕುಮಾರಸ್ವಾಮಿ ಅವರು ಎರಡು ಸಲ ಮುಖ್ಯಮಂತ್ರಿ ಆದ ಕೂಡ ಒಂದು ಒಳ್ಳೆಯ ಒಂದು ಅಡ್ಮಿನಿಸ್ಟ್ರೇಟಿವ್ ಕೊಟ್ಟಂತ ಒಂದು ಈ ಮಂಗಳೂರಿಗೆ ಬಗ್ಗೆ ಬಹಳಷ್ಟು ಅವರಿಗೆ ಪ್ರೀತಿ ಇದೆ